ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ತರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಧನುರ್ಮಾಸ ಪೂಜಾ ವಿಧಾನದ ಬಗ್ಗೆ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಡಿಸೆಂಬರ್ ಹದಿನಾರನೇ ತಾರೀಕು ಶುಕ್ರವಾರ ಅಷ್ಟಮಿದೆ ಆ ದಿನ ನಮಗೆ ಪೂಜಾ ಅಂದರೆ ಧನುರ್ಮಾಸದ ಆರಂಭ ಆಗುತ್ತೆ ಈ ಧನುರ್ಮಾಸವನ್ನು ಉಷಾ ಕಾಲ ಅಥವಾ ಅರುಣೋದಯ ಕಾಲ ಅಂತಲೂ ಕೂಡ ಕರೀತಾರೆ ಈ ಮಾಸದಲ್ಲಿ ಹೆಚ್ಚು ಚಳಿಯುಂಟು ಈ ಮಾಸದಲ್ಲಿ ನಾವು ಕಾರ್ತಿಕ ಮಾಸವನ್ನು ಶಿವನಿಗೆ ಅರ್ಪಣೆ ಮಾಡಿದ್ರೆ ಈ ಧನುರ್ಮಾಸವನ್ನು ಲಕ್ಷ್ಮೀ ಸಮೇತನಾದಂತಹ ವಿಷ್ಣುವಿಗೆ ಅರ್ಪಣೆ ಮಾಡ್ತಾರೆ ನಾವು ಒಂದು ವರ್ಷದಲ್ಲಿ ಏನು ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ತೀವೋ ಅದಷ್ಟು ಫಲ ಈ ಒಂದು ತಿಂಗಳಲ್ಲಿ ನಾವು ಮಾಡುವಂತಹ ಲಕ್ಷ್ಮೀ ಸಹಿತನಾದಂತಹ ವಿಷ್ಣುವಿಗೆ ಪೂಜೆ ಮಾಡೋದ್ರಿಂದ ಅದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಏಳೇಳು ಜನ್ಮಗಳ ಪಾಪಗಳೆಲ್ಲ ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾರೆ ಈ ಧನುರ್ಮಾಸದಲ್ಲಿ ಪೂಜೆ ಮಾಡೋದರಿಂದ ಆದರೆ ನೀವು ಒಂದು ತಿಂಗಳು ಪೂರ್ಣವಾಗಿ ನಾವು ಪೂಜೆಯನ್ನು ಮಾಡಬೇಕು ಒಂಬತ್ತು ದಿನ ಮಾಡಿದ್ವಿ ಅಥವಾ ಮೂರು ದಿನ ಮಾಡಿದ್ವಿ ಕೊನೆಯ ಒಂದು ದಿನ ಮಾಡಿದ್ವಿ ಅಂದರೆ ಅಲ್ಲ ನೀವು ನಾವೇನಾದರೂ ದೇವರಿಗೆ ಅರ್ಪಣೆ ಮಾಡ ಆಗಬೇಕು ಅಂದರೆ ನಾವು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದಾಗ ಮಾತ್ರ ಅದಕ್ಕೆ ಪ್ರತಿಫಲ ಸಿಗೋದು ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ನೀವೇನಾದರೂ ಮಾಡ್ತಿದ್ದೀರಾ ಅಂದರೆ ಈ ಶುಕ್ರವಾರ ಹದಿನಾರನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಅಥವಾ ಮೂರುವರೆಯಿಂದ ಐದೂವರೆಯ ಒಳಗಡೆ ನೀವು ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಆಕಾಶದಲ್ಲಿ ನಕ್ಷತ್ರಗಳು ಅಂದರೆ ಚುಕ್ಕಿಗಳು ಇದ್ದಾಗಲೇ ನಾವು ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲ ಮುಗಿಸಿರಬೇಕು ಆಗ ನಮಗೆ ಪೂಜೆಯ ಫಲ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಪೂಜೆಗೆ ಏನೇನು ಬೇಕು ಅಂದರೆ ಮಂಗಳ ದ್ರವ್ಯಗಳು ಬೇಕು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಬಿಳೆನಾಮ ವಿಷ್ಣುವಿಗೆ ವಿಭೂತಿ ಹಚ್ಚೋದಿಲ್ಲ ಬಿಳೆನಾಮ ತುಪ್ಪದ ಬತ್ತಿ ತುಪ್ಪದ ದೀಪ ಗಣೇಶ ಮ ಗೆಜ್ಜೆ ವಸ್ತ್ರ ನೈವೇದ್ಯಕ್ಕೆ ದದಿಯನ್ನ ಅಥವಾ ಹೆಸರು ಬೇಳೆಯಿಂದ ಮಾಡಿದಂತಹ ಸ್ವೀಟ್ ಪೊಂಗಲು ಖಾರ ಪೊಂಗಲ್ ಮುಗ್ದಾನ ಅಂತ ಕರಿತೀವಿ ಅದನ್ನು ಮಾಡಿದ್ರೆ ಒಳ್ಳೆಯದು ಆ ದಿನ ಬೆಳಿಗ್ಗೆ ಮೂರುವರೆಗೆ ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮೂರುವರೆಗೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಅಂದರೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಲು ಹಸಿ ಹಾಲು ಅಥವಾ ಅರಿಶಿಣದ ಪುಡಿ ಅಥವಾ ಒಂದು ಚಿಟಿಕೆ ಅರಿಶಿಣದ ಪುಡಿ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ನೀವು ಗೋಮೂತ್ರ ಹಾಕ್ಕೊಂಡು ತಲೆಸ್ನಾನ ಮಾಡಿಕೊಂಡು ಶುಕ್ರವಾರ ಆಗಿರೋದ್ರಿಂದ ಮತ್ತು ಪೂಜೆಯ ಮೊದಲ ದಿನ ಆಗಿರೋದ್ರಿಂದ ತಲೆಸ್ನಾನ ಮಾಡಿದ್ರೆ ಒಳ್ಳೆಯದು ತಲೆಸ್ನಾನ ಮಾಡಿಕೊಂಡು ನೀವು ನಂತರ ನೀವು ವಿಷ್ಣುವಿಗೆ ತುಪ್ಪದ ದೀಪವನ್ನು ಲಕ್ಷ್ಮೀ ಸಹಿತನಾದಂಥ ವಿಷ್ಣು ಫೋಟೋ ಇದ್ದರೆ ಇಟ್ಟು ಪೂಜೆ ಮಾಡಿ ಅದಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಇಬ್ಬರಿಗೂ ಸೇರಿ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತೆ ಗಂಧ ಅಕ್ಷತೆ ಹೂವು ಬಿಳೆನಾಮವನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಸೇವಂತಿಗೆ ಇದ್ರೆ ಅಂದರೆ ಪರಿಮಳ ಯುಕ್ತವಾದಂತಹ ಹೂವು ಅಂದರೆ ಲಕ್ಷ್ಮೀನಾರಾಯಣರಿಗೆ ತುಂಬಾ ಪ್ರಿಯ ಹಾಗೂ ವಿಷ್ಣು ಅಲಂಕಾರ ಪ್ರಿಯ ಲಕ್ಷ್ಮಿ ಅಷ್ಟೇ ಆಭರಣ ಪ್ರಿಯ ಮತ್ತು ಅಲಂಕಾರ ಪ್ರಿಯ ಆಗಿರೋದ್ರಿಂದ ಅಲಂಕಾರವಾಗಿ ಚೆನ್ನಾಗಿ ಪೂಜೆ ಮಾಡಿ ತುಂಬ ಒಳ್ಳೆಯದು ಪೂಜೆ ಮಾಡಿ ನಂತರ ನೀವು ಬೇಳೆ ಅಂದರೆ ಬೇಳೆ ಅನ್ನ ಅಂದರೆ ನೀವು ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ನಿಮಗೆಲ್ಲ ಗೊತ್ತೇ ಇರುತ್ತೆ ಗಣಪತಿ ಪೂಜೆ ಮಾಡಿದ ನಂತರವೇ ನೀವು ವಿಷ್ಣುವಿಗೆ ಪೂಜೆಯನ್ನು ಅರ್ಪಣೆ ಮಾಡಬೇಕಾಗುತ್ತೆ ಖಾರ ಪೊಂಗಲು ಸ್ವೀಟ್ ಅಂದರೆ ನಾವು ಒಂದು ಲೋ ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ಅದಕ್ಕೆ ಎರಡು ಗ್ಲಾಸಷ್ಟು ಬೇಳೆ ಹಾಕ್ಕೋಬೇಕಾಗುತ್ತೆ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕೂಡ ತುಪ್ಪದಲ್ಲಿ ಉರಿದು ನಂತರ ಅದನ್ನು ನೀವು ತುಪ್ಪ ತುಪ್ಪದಲ್ಲಿ ಹುರಿದಿರ್ತಿರಲ್ವ ನಂತರ ಅದಕ್ಕೆ ಬೆಲ್ಲ ಮೆಣಸು ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದನ್ನೆಲ್ಲ ಹಾಕಿ ನೀವು ಸ್ವೀಟ್ ಪೊಂಗಲ್ ಮಾಡಬಹುದು ಖಾರ ಪೊಂಗಲ್ ಅಂದರೆ ಮೆಣಸು ಕೊಬ್ಬರಿ ಏಲಕ್ಕಾಯಿ ಏಲಕ್ಕಾಯಿ ಸ್ವೀಟ್ಗೂ ಬಳಸ್ತೀವಿ ಖಾರಕ್ಕೂ ಬಳಸ್ತೀವಿ ಹಾಕಿ ಮಾಡಬಹುದು ನೀವು ಒಂದು ತಿಂಗಳು ಮುಂಚೆನೇ ನೀವೇನು ಮಾಡಿದರೆ ಒಂದು ತಿಂಗಳು ಪೂ ಪೂಜೆಗೆ ನೈವೇದ್ಯಕ್ಕೆ ಎಷ್ಟು ಬೇಕಾದನ್ನು ಅಷ್ಟನ್ನು ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಬೇಳೆಗಳನ್ನು ಮತ್ತು ಒಂದು ಗ್ಲಾಸಷ್ಟು ಅಕ್ಕಿಗೆ ಅಂದರೆ ನೀವು ಒಂದು ಕೆ ಜಿ ಅಕ್ಕಿ ಬಳಸ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಂದೂವರೆ ಕೆಜಿಯಿಂದ ಎರಡು ಕೆ ಜಿಯಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಮಾ ನೈವೇದ್ಯ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಆದಷ್ಟು ಚುಕ್ಕಿ ಇರೋದಕ್ಕೆ ಅಂದರೆ ಚುಕ್ಕಿ ಮೂಡಿದ್ರ ಮೂಡಿರುತ್ತೆ ನೋಡಿ ಬೆಳಗ್ಗೆ ಆ ಚುಕ್ಕಿಗಳು ಆಕಾಶದಲ್ಲಿ ಇರುವಾಗಲೇ ನೀವು ಪೂಜೆ ನೈವೇದ್ಯ ಎಲ್ಲ ಮುಗಿಸಿರಬೇಕು ಆ ದಿನ ನೀವು ಪೂಜೆ ಮಾಡಿದ ಮೇಲೆ ನೈವೇದ್ಯ ಆದ ಮೇಲೆ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡೋಂಗಿದ್ರೆ ಮಾಡಬಹುದು ಅಥವಾ ವಿಷ್ಣುವಿಗೂ ಲಕ್ಷ್ಮಿಗಿಬ್ಬರಿಗೂ ಕೂಡ ಸಹಸ್ರನಾಮ ವಿಷ್ಣುವಿಗೆ ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರಗಳನ್ನು ಹೇಳ್ಬಹುದು ಹೇಳಿ ನಂತರ ನೀವು ಲಕ್ಷ್ಮಿಗೆ ದ್ವಾದಶನಾಮ ಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ದ್ವಾದಶನಾಮ ಅಂದರೆ ಹನ್ನೆರಡು ನಾಮಗಳು ಬರುತ್ತವೆ ಅದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಈ ದ್ವಾದಶನಾಮದ ಬರುತ್ತೆ ಶ್ರೀ ಪದ್ಮಕಮಲ ಮುಕುಂದ ಮಹಿಷಿ ಲಕ್ಷ್ಮೀ ಶ್ರೀ ಲೋಕೇಶ್ವರಿ ಮಾ ಕ್ಷೀರಾಬ್ಧಿಸುತ ವಿರಚಿತ ಜನನಿ ವಿದ್ಯಾ ಸರೋಜನೆ ಸ ಸನ ಸರ್ವ ಪ್ರದೇತಿ ಸತತಂ ನಮ್ ನಮಾನಿ ಎ ದ್ವಾದಶಿ ಪ್ರಾರ್ಥ ಶುದ್ಧತರಹ ಪಠ್ಯಂತ ಭೀಮತಾನ್ ಸರ್ವಾನ್ ಲಭ್ಯತೆ ಶುಭಾನ್ ಅಂಥೇಳಿ ನೀವು ಇದರಲ್ಲಿ ಹನ್ನೆರಡು ಲಕ್ಷ್ಮಿಯ ಹನ್ನೆರಡು ಪ್ರಸಿದ್ಧವಾದಂತಹ ನಾಮಗಳು ಬರುತ್ತೆ ಇದನ್ನು ಹೇಳಿದ್ರೂ ಸಾಕು ಇದಿಷ್ಟು ಆದಮೇಲೆ ನೀವು ತುಪ್ಪದ ಆರತಿ ಇರುತ್ತೆ ತುಪ್ಪದ ಬತ್ತಿ ಐದು ಬತ್ತಿಗಳನ್ನು ಬಳಸ್ಕೊಂಡು ತುಪ್ಪದ ಬತ್ತಿನ ಮಾಡಿ ಮಂಗಳಾರತಿ ಮಾಡಬಹುದು ಇನ್ನು ನೈವೇದ್ಯಕ್ಕೆ ಬರೋಣ ನೈವೇದ್ಯಕ್ಕೆ ಹೇಳಿದ್ನಲ್ಲ ಒಂದು ಗ್ಲಾಸಷ್ಟು ಅಕ್ಕಿಗೆ ನೀವು ಎರಡು ಗ್ಲಾಸಷ್ಟು ಅಥವಾ ಒಂದು ಗ್ಲಾಸ್ ಅಷ್ಟು ಅಕ್ಕಿಗೆ ಒಂದು ಗ್ಲಾಸಷ್ಟು ಹೆಸರುಬೇಳೆ ಸಮ ಪ್ರಮಾಣದಲ್ಲೂ ಕೂಡ ಮಾಡಬಹುದು ಹೆಸರುಬೇಳೆ ಮತ್ತು ಬೆಲ್ಲವನ್ನು ಹೆಚ್ಚಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಪೊಂಗಲ್ಲು ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ತುಂಬ ಒಳ್ಳೆಯದು ಅದನ್ನು ಅಥವಾ ಮೊಸರನ್ನು ಕೂಡ ನೀವು ನೈವೇದ್ಯ ಮಾಡಬಹುದು ಪ್ರತಿದಿನ ನೀವು ಸ್ವೀಟ್ ಪೊಂಗಲ್ಲು ಕೂಡ ಮಾಡಬಹುದು ಒಂದು ತಿಂಗಳ ಕಾಲ ಅಥವಾ ಮದ್ದದಿಯನ್ನು ಮೊಸರು ಅನ್ನ ಮುಗ್ದನ್ನ ಅಂದರೆ ಖಾರ ಸ್ವೀಟ್ ಪೊಂಗಲ್ಲು ಈ ರೀತಿ ಅಥವಾ ಅಕ್ಕಿ ಬೇಳೆ ಪಾಯಸ ಅಂತ ಹೇಳ್ತೀವಿ ಅದನ್ನ ಮಾಡಿ ನೈವೇದ್ಯ ಮಾಡಬಹುದು ಅಥವಾ ನೀವು ಕೊನೆಯ ದಿನವೂ ಕೂಡ ನೈವೇದ್ಯ ಮಾಡಿ ಎಡೆ ಮಾಡಬಹುದು ಎಡೆ ಅಂತ ಕರೀತಾರೆ ಕೆಲವು ಕಡೆ ಕೆಲವು ಕಡೆ ನೈವೇದ್ಯ ಅಂತ ಹೇಳ್ತೀವಿ ಮಾಡಬಹುದು ಅಥವಾ ನೀವು ಬಾಳೆಹಣ್ಣು ನಿಮ್ಮ ಮನೆಯಲ್ಲಿ ಇಲ್ಲ ಮನೆಯಲ್ಲಿ ಅಷ್ಟೊಂದು ಏನಾದರೂ ಭಕ್ತಿಯಿಂದ ಪೂಜೆ ಮಾಡಿ ಒಂದು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಬಹುದು ಆದರೆ ಎರಡು ಎಲೆ ಅಡಿಕೆ ಎರಡು ಎಲೆ ಎರಡು ಅಡಿಕೆ ಒಂದು ಬಾಳೆಹಣ್ಣು ಐದು ರೂಪಾಯಿ ಕಾಯಿನ್ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಹದಿನಾರು ಫಲತಾಂಬೂಲ ದಕ್ಷಿಣ ಫಲತಾಂಬೂಲನ್ನ ಇಟ್ಟು ನೈವೇದ್ಯ ಮಾಡಬಹುದು ನೀವು ಈ ಹೆಸರುಬೇಳೆ ನೈವೇದ್ಯ ಮಾಡಿದ್ರೂ ಕೂಡ ದದಿ ಮುಗ್ದ ದದಿಯನ್ನು ಸ್ವೀಟ್ ಪೊಂಗಲು ಖಾರ ಪೊಂಗಲು ಏನೇ ನೈವೇದ್ಯ ಮಾಡಿದ್ರೂ ಕೂಡ ನೀವು ಫಲತಮ್ಲ ದಕ್ಷಿಣವನ್ನು ಇಡಲೇಬೇಕಾಗುತ್ತೆ ಇಟ್ಟು ನೈವೇದ್ಯ ಮಾಡಿ ಅಷ್ಟೋತ್ತರ ಆಯಿತು ನೈವೇದ್ಯ ಆಯಿತು ಮತ್ತು ಪೂಜೆ ಮಾಡುವಾಗ ಮಂಗಳಾರತಿಗೆ ಯಾವುದಾದ್ರು ಒಂದು ನಿಮ್ಮ ಗೋವಿಂದನ ನಾಮಸ್ಮರಣೆಯನ್ನು ಅಥವಾ ಗೋವಿಂದನ ಒಂದು ಹಾಡಿಗಂತೂ ಎಲ್ಲ ಕಡೆಯೂ ಬರುತ್ತೆ ಯೂಟ್ಯೂಬಲ್ಲೆಲ್ಲ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಅದನ್ನು ಒಂದೆರಡು ಲೈನು ಅಥವಾ ಒಂದು ಪ್ಯಾರವನ್ನು ಪ್ರಾಕ್ಟೀಸ್ ಮಾಡಿ ನೀವು ಅದನ್ನು ಅದನ್ನು ಮಂಗಳಾರತಿ ಮಾಡುವಾಗ ಆಡಿ ಆ ದಿನ ನೀವು ಅರಳಿ ವೃಕ್ಷಕ್ಕೆ ನೀವು ಮ ಭಾನುವಾರ ಮತ್ತು ಮಂಗಳವಾರ ಬಿಟ್ಟು ಒಂದು ತಿಂಗಳ ಕಾಲದಲ್ಲಿ ಆದರೂ ಮಾಡಬಹುದು ಅಥವಾ ಏಳು ದಿನಗಳ ಏಳು ದಿನಗಳ ಕಾಲ ನೀವು ಅರಳಿ ಮರಕ್ಕೆ ಭಾನುವಾರ ಮತ್ತು ಮಂಗಳವಾರ ಅರಳಿ ಮರಕ್ಕೆ ನೀರನ್ನು ಹಾಕಬಾರ್ದು ಅದು ಒಳ್ಳೆಯದಲ್ಲ ಹಾಗಾಗಿ ಬಿಟ್ಟು ಎರಡು ದಿನ ಬಿಟ್ಟು ಉಳಿದೆಲ್ಲ ದಿನ ನೀವು ಮಾಮೂಲಿ ಹೋಗಿ ಹಳಿ ವೃಕ್ಷಕ್ಕೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಅರಳಿ ವೃಕ್ಷಕ್ಕೆ ನೀವು ಶುಕ್ರವಾರ ಮಾಡ್ತಿರೋದ್ರಿಂದ ಅರಳಿ ವೃಕ್ಷಕ್ಕೆ ಒಂದು ತಂಬಿಗೆಯಲ್ಲಿ ಅಥವಾ ಒಂದು ಚಿಕ್ಕ ಬಿಂದಿಗೆಯಲ್ಲಿ ನೀರನ್ನು ತಗೊಂಡೋಗಿ ಆ ಹಳಿ ವೃಕ್ಷಕ್ಕೆ ನೀವು ನೀರ ಬುಡಕ್ಕೆ ನೀರನ್ನು ಹಾಕಿ ಆ ಮರಕ್ಕೆ ನೀರನ್ನು ಹಾಕ್ಬಿಟ್ಟು ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ನೀವು ಅರಳಿ ವೃಕ್ಷದ ಕೆಳಗಡೆ ನಾಗಪ್ಪನೂ ಕೂಡ ಇರುತ್ತೆ ಅಂದರೆ ನಾಗನ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ನೀವು ಆ ನಾಗಪ್ಪನೂ ಪೂಜೆ ಮಾಡಿಕೊಂಡು ತುಪ್ಪದಿ ದೀಪವನ್ನು ಹಚ್ಚಿ ಅಥವಾ ನೀವು ಯಾವ ಕೊಬ್ಬರಿ ಎಣ್ಣೆ ಇರ್ಬೋದು ಅಥವಾ ಶೇಂಗಾ ಎಣ್ಣೆ ನಿಮ್ಮ ಮನೇಲಿ ಏನಿರುತ್ತೋ ಆ ದೀಪವನ್ನು ಎಣ್ಣೆ ದೀಪವನ್ನು ಎರಡು ದೀಪವನ್ನು ಹಚ್ಚಿ ಒಂದು ದೀಪ ಹಚ್ಚಬೇಡಿ ಎರಡು ದೀಪ ಹಚ್ಚಿ ಪೂಜೆ ಮಾಡಿ ಯಥಾಶಕ್ತಿ ಆದರೆ ಗೆಜ್ಜೆ ವಸ್ತ್ರವನ್ನು ದಯವಿಟ್ಟು ಮರಿಬೇಡಿ ಗೆಜ್ಜೆ ವಸ್ತ್ರ ಇಟ್ಟು ಗಂಧ ಹೂ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಅಥವಾ ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಿ ನೀವು ಕೊನೆಯ ದಿನ ನೀವು ಪೂಜೆ ಮುಗಿಸ್ತೀರ ಅನ್ನೋ ಟೈಮಲ್ಲಿ ಕೊನೆಯ ದಿನ ನೀವು ನೀವು ಹೆಣ್ಮಕ್ಳಿಗೆ ಒಂದು ಮೂರು ಜನಕ್ಕೆ ಐದು ಜನಕ್ಕೆ ಉಡಿ ತುಂಬಿದ್ರೆ ತುಂಬ ಒಳ್ಳೆಯದು ಪ್ರದಕ್ಷಿಣೆಗೆ ಬಂದರೆ ಐದು ಪ್ರದಕ್ಷಿಣೆ ಆರೋಗ್ಯ ಸಮಸ್ಯೆ ಇರೋರು ಐದು ಹಣಕಾಸಿನ ಸಮಸ್ಯೆ ಇರೋರು ಏಳು ಇನ್ನು ಎಲ್ಲ ಸಮಸ್ಯೆಗೂ ಅನುಕೂಲ ಆದರೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಅರಳಿ ವೃಕ್ಷಕ್ಕೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅರಳಿ ವೃಕ್ಷದ ಕೆಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಂಡು ಬಂದರೆ ಆ ದಿನ ತುಂಬ ಒಳ್ಳೆಯದು ಅಂದರೆ ಒಂದೇ ದಿನದಲ್ಲಿ ನೀವು ಎರಡು ಪೂಜೆನೂ ಆದಂಗೆ ಆಗುತ್ತೆ ಧನುರ್ಮಾಸದ ಪೂಜೆ ಆಗುತ್ತೆ ಕೆಲವರು ದೇವಸ್ಥಾನಕ್ಕೆ ಹೋಗುವಂಥ ಅಭ್ಯಾಸ ಇದ್ದರೆ ಆ ಅವರು ಕೂಡ ದೇವಸ್ಥಾನಕ್ಕೆ ಹೋಗಬಹುದು ಹೋಗಿ ಅಲ್ಲಿ ಕೊನೆಯ ದಿನ ನೀವು ಮಂಗಳಾರತಿ ಮಾಡಿಸ್ಬಹುದು ಅಂದರೆ ಕಾಯಿ ಬಾಳೆಹಣ್ಣು ಎಲ್ಲ ತಗೊಂಡೋಗಿ ದೇವಸ್ಥಾನದಲ್ಲಿ ವಿಷ್ಣುವಿಗೆ ಮಾಡಿಸ್ತೀವಿ ಆ ರೀತಿನಾದ್ರು ಮಾಡಿಸ್ಬೋದು ಪಲ್ಲಾರ ಹಂಚುತ್ತಾರೆ ಕೆಲವರು ಅದೇ ರೀತಿ ಮಾಡಿಸ್ಬೋದು ನಿಮ್ಮ ಯಥಾಶಕ್ತಿ ಹೀಗೆ ಮಾಡಬೇಕು ಅಂತ ಏನಿಲ್ಲ ನಂತರ ನೀವು ಇದೇ ರೀತಿ ಒಂದು ತಿಂಗಳು ನೀವು ಮಾಡಿದ್ರೆ ಒಂದು ತಿಂಗಳ ಪೂಜಾ ಫಲ ಪ್ರಾಪ್ತಿಯಾಗಬೇಕು ಅಂದರೆ ನಾವು ಈ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಲೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ